ಆಯತಗನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಸರ್ಫೇಸ್ ಏರಿಯಾ ಆಫ್ ಎ ಬಾಕ್ಸ್ ಕ್ಯೂಬಾಯ್ಡ್ ಆಯತಗನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ನಮ್ಗೆ ಈಗಾಗಲೇ ಗೊತ್ತಿದೆ ಆಯತಗನ ಆರು ಮುಖಗಳನ್ನು ಒಳಗೊಂಡಿರುತ್ತೆ ಆರು ಮುಖಗಳನ್ನು ಒಳಗೊಂಡಿರುತ್ತೆ ಆ ಆರು ಮುಖಗಳು ಯಾವ್ದು ಯಾವ್ದಪ್ಪ ಅಂದರೆ ಈಗ ಇಲ್ಲಿ ಕಾಣುವಂಥದ್ದು ಇಲ್ಲಿ ಒಂದು ಭಾಗ ಇದು ಒಂದು ಅಂತ ಕರಿತೀವಿ ಆರು ಮುಖಗಳಲ್ಲಿ ಮೇಲಿನ ಭಾಗ ಇದು ಒಂದು ಭಾಗ ಅಂತ ಕರೆದ್ರೆ ಇದರ ಹಿಂಬದಿಯ ಒಂದು ಭಾಗ ಸೇಮ್ ಇರುತ್ತೆ ಇಲ್ಲಿ ಮೇಲ್ಭಾಗ ಒಂದು ಇದನ್ನ ಎರಡನೇ ಭಾಗ ಅಂತ ಕರಿತೀವಿ ಇದನ್ನ ಕೆಳಭಾಗ ಇದರ ಒಂದು ಸೇಮ್ ಭಾಗ ಈ ಕಡೆ ಇರುತ್ತೆ ಇದು ಒಂದು ಮೂರು ಭಾಗ ಅಂದ್ರೆ ಮೂರು ಎರಡ್ಲಿ ಆರು ಇದೇ ತರದ ಒಂದು ಆರು ಭಾಗಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಈ ಒಂದು ಆಯುತಗಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಬೇಕಾದ್ರೆ ಈ ಒಂದು ಮೇಲ್ಭಾಗದಲ್ಲಿ ಇರತಕ್ಕಂತ ಒಂದು ಭಾಗದ ವಿಸ್ತೀರ್ಣ ಅದನ್ನ ಮೊದಲು ಕಂಡಿಡ್ಕೊಳ್ಬೇಕು ಈಗ ಮೇಲ್ಭಾಗದಲ್ಲಿ ಇರತಕ್ಕಂಥ ಆಯತದ ವಿಸ್ತೀರ್ಣ ಅಂದ್ರೆ ಉದ್ದ ಇಂಟು ಅಗಲ ಅಂದ್ರೆ ಇಪ್ಪತ್ತು ಇಂಟು ಹತ್ತು ಇಪ್ಪತ್ತಲಿ ಇನ್ನೂರು ಇನ್ನೂರು ಚದರ ಸೆಂಟಿಮೀಟರ್ ಅಂದರೆ ಮೊದಲನೇದು ಎಷ್ಟಪ್ಪ ಅಂತಂದ್ರೆ ಇನ್ನೂರು ಚದರ ಸೆಂಟಿಮೀಟರ್ ಆಯಿತು ಇದು ಒಂದನೇದಾದರೆ ಇದರ ಹಿಂಬದಿಯಲ್ಲಿ ಇದೇ ಥರದ್ದು ಮತ್ತೊಂದಿದೆ ಅದಕ್ಕೂ ಸಹ ಎಷ್ಟಾಗತ್ತಪ್ಪ ಅಂದರೆ ಇನ್ನೂರು ಚದರ ಸೆಂಟಿಮೀಟರ್ ಆಗತ್ತೆ ಈಗ ಈ ಒಂದು ಮೇಲ್ಭಾಗವನ್ನು ತೆಗೆದುಕೊಳ್ಳೋಣ ಮೇಲ್ಭಾಗದಲ್ಲಿ ಪಾದ ಇಲ್ಲಿ ಪಾದ ಎಷ್ಟಿದೆ ಅಂದರೆ ಇಲ್ಲಿ ಹತ್ತಿದ್ರೆ ಇದು ಸಹ ಎಷ್ಟಿರುತ್ತೆ ಹತ್ತು ಸೆಂಟಿಮೀಟರ್ ಇರುತ್ತೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಪಾದ ಇದು ಹತ್ತಿದ್ರೆ ಇದು ಹತ್ತು ಸೆಂಟಿಮೀಟರ್ ಇರುತ್ತೆ ಅಗಲ ಎಷ್ಟಿರುತ್ತೆ ಅಂದರೆ ಇಲ್ಲಿ ಇಲ್ಲಿ ಗಮನಿಸಬಹುದು ನಾವು ಅಗಲವನ್ನು ನಾವಿಲ್ಲಿ ಗಮನಿಸಿದಾಗ ಇಲ್ಲಿ ಎಷ್ಟಪ್ಪ ಅಂದರೆ ಇಲ್ಲಿ ಈ ಒಂದು ಈ ಭಾಗದ ಒಂದು ಅಗಲ ಈ ಒಂದು ಭಾಗದ ಭಾಗದಾಗಲ ಮೂರು ಸೆಂಟಿಮೀಟರ್ದ ಮೂರು ಸೆಂಟಿಮೀಟ್ರನ್ನು ಬರ್ಕೊಳ್ತಾ ಇದ್ದೀವಿ ಅಂದರೆ ಹತ್ತು ಇಂಟು ಮೂರು ಹತ್ತು ಮೂರಲಿ ಮೂವತ್ತು ಒಂದು ಮೂರನೆಯ ಭಾಗವನ್ನು ನಾವು ತೆಗೆದುಕೊಂಡು ಅಂದರೆ ಮೇಲ್ಭಾಗದಲ್ಲಿ ಎಷ್ಟಪ್ಪ ಅಂತಂದರೆ ಮೂವತ್ತು ಚದರ ಸೆಂಟಿಮೀಟರ್ ಮೇಲ್ಭಾಗದ ವಿಸ್ತೀರ್ಣ ಮೂವತ್ತು ಚದರ ಸೆಂಟಿಮೀಟರ್ ಅದೇ ರೀತಿ ಇಲ್ಲೂ ಸಹ ಕೆಳಭಾಗದಲ್ಲಿದೆ ಅದು ಸಹ ಮೂವತ್ತು ಚದರ ಸೆಂಟಿಮೀಟರ್ ಆಗುತ್ತೆ ಇನ್ನು ಇಲ್ಲಿ ನಾಲ್ಕನೇ ಭಾಗನು ಆಯ್ತು ನಾಲ್ಕನೇ ಭಾಗದ ಒಂದು ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಮೂವತ್ತು ಚದರ ಸೆಂಟಿಮೀಟರ್ ಆಯಿತು ಮೂವತ್ತು ಚದರ ಸೆಂಟಿಮೀಟರ್ ಇನ್ನ ಬಲಭಾಗ ಮತ್ತು ಎಡಭಾಗ ಈ ಕಡೆ ಇದನ್ನ ನಾವು ನೋಡುವಾಗ ಎಲ ಎಡಭಾಗ ಇದು ಬಲಭಾಗ ಈ ಬಲಭಾಗದಲ್ಲಿ ನಾವು ತೆಗೆದುಕೊಂಡಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಬಲಭಾಗದ ಒಂದು ವಿಸ್ತೀರ್ಣ ಈ ಒಂದು ವಿಸ್ತೀರ್ಣವನ್ನು ನಾವು ಮೊದಲಿಗೆ ತೆಗೆದುಕೊಂಡಾಗ ಈ ಒಂದು ಎತ್ತರ ಇಲ್ಲಿ ಗಮನಿಸಿ ಈ ಒಂದು ಭಾಗವನ್ನ ನಾವು ಗಮನಿಸ್ತಾ ಇದ್ದೀವಿ ಇದರ ಒಂದು ಈ ಒಂದು ಭಾಗವನ್ನ ಗಮನಿಸ್ತಾ ಇದ್ದೀವಿ ಇದರ ಎತ್ತರ ಇದರ ಎತ್ತರ ಎಷ್ಟಪ್ಪ ಅಂದರೆ ಇಪ್ಪತ್ತು ಸೆಂಟಿಮೀಟರ್ ಈಗಾಗಲೇ ಇಲ್ಲಿದೆ ಇಪ್ಪತ್ತು ಸೆಂಟಿಮೀಟರ್ ಅಷ್ಟೇ ಈ ಒಂದು ಭಾಗದ ಒಂದು ಇದೇ ಇರುತ್ತೆ ಇಪ್ಪತ್ತು ಸೆಂಟಿಮೀಟ್ರು ಮತ್ತು ಅಗಲ ಅಗಲ ಎಷ್ಟಪ್ಪ ಅಂದರೆ ಇಲ್ಲಿ ಮೂರು ಸೆಂಟಿಮೀಟರ್ ಆಲ್ರೆಡಿ ಇದೆ ಅಂದರೆ ಇಪ್ಪತ್ತ್ ಅರವತ್ತು ಇಪ್ಪತ್ತು ಇಂಟು ಮೂರು ಇದನ್ನು ನಾವು ತೆಗೆದುಕೊಂಡಾಗ ಈ ಒಂದು ಭಾಗವನ್ನು ತೆಗೆದುಕೊಂಡಾಗ ಇಪ್ಪತ್ತು ಇಂಟು ಮೂರು ಇಪ್ಪತ್ ಅರವತ್ತು ಚದರ ಸೆಂಟಿಮೀಟರ್ ಬರುತ್ತೆ ಈ ಭಾಗದಲ್ಲಿ ಅರವತ್ತು ಸೆಂಟಿಮೀಟರ್ ಬಂದರೆ ಬಲಭಾಗದಲ್ಲಿ ಅರವತ್ತು ಸೆಂಟಿಮೀಟರ್ ಬಂದಿದೆ ಅದೇ ರೀತಿ ಎಡಭಾಗದಲ್ಲೂ ಸಹ ಇದೇ ಇದೇ ಒಂದು ಫೇಸ್ ಇರುತ್ತೆ ಅಂದರೆ ಅದು ಸಹ ಅರವತ್ತು ಸೆಂಟಿಮೀಟರ್ ಆಗುತ್ತೆ ಅಂದರೆ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎಡಭಾಗದಲ್ಲಿ ಇರತಕ್ಕಂಥ ಒಂದು ಆಯತದ ಒಂದು ವಿಸ್ತೀರ್ಣನೂ ಸಹ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಅಂದ್ರೆ ಇಲ್ಲಿ ಇಲ್ಲಿ ಗಮನಿಸಿ ನೋಡಿ ಒಟ್ಟು ಆರು ಫೇಸ್ಗಳಿದೆ ಇಲ್ಲಿ ಮೊದಲು ಮೇಲ್ಭಾಗದಲ್ಲಿ ಕಾಣುವಂತಹ ಒಂದು ಭಾಗ ಈ ಭಾಗದ ಒಂದು ವಿಸ್ತೀರ್ಣ ಇನ್ನೂರು ಚದರ ಸೆಂಟಿಮೀಟರ್ ಇದೆ ಹಿಂಭಾಗದಲ್ಲಿ ಇನ್ನೂರು ಚದರ ಸೆಂಟಿಮೀಟರ್ ಇದೆ ಇಲ್ಲಿ ಮೇಲ್ಭಾಗ ಇದರ ಒಂದು ಮೇಲ್ಭಾಗ ಟಾಪ್ ಟಾಪ್ ಅಲ್ಲಿ ನೋಡಿದಾಗ ಅದರ ಒಂದು ಮೇಲ್ಮೈ ವಿಸ್ತೀರ್ಣ ತರ್ಟಿ ಮೂವತ್ತು ಚದರ ಸೆಂಟಿಮೀಟರ್ ಅದೇ ತಳಭಾಗ ಬಾಟಮ್ ಅದನ್ನು ನೋಡಿದಾಗ ನಾವು ತರ್ಟಿ ಸೆಂಟಿಮೀಟರ್ ಆಯಿತು ಇನ್ನ ರೈಟ್ ಸೈಡ್ ಈ ಒಂದು ಭಾಗವನ್ನು ಗಮನಿಸಿದಾಗ ಅದರ ಒಂದು ವಿಸ್ತೀರ್ಣ ಅರವತ್ತು ಸೆಂಟಿಮೀಟರ್ ಆಯಿತು ಅದೇ ಲೆಫ್ಟ್ ಸೈಡ್ ಅನ್ನು ಗಮನಿಸಿದಾಗ ಅರವತ್ತು ಚದರ ಸೆಂಟಿಮೀಟರ್ ಆಯಿತು ಈಗ ಇದನ್ನು ಒಟ್ಟಾರೆಯಾಗಿ ನಾವು ಕೂಡ್ಕೊಳ್ಳೋಣ ಒಟ್ಟಾರೆಯಾಗಿ ನಾವು ಕೂಡಿಕೊಂಡಾಗ ಸೊನ್ನೆ ಆರು 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 ಹನ್ನೆರಡು ಆರು ಮೂರು ಹದಿನೆಂಟಕ್ಕೆ ಎಂಟು ದಶಕ ಒಂದು ಎರಡು ಎರಡು ನಾಲ್ಕು ಒಂದು ಐದು ಐದು ನೂರ ಎಂಬತ್ತು ಚದರ ಸೆಂಟಿಮೀಟರ್ಗಳು ಅಂದರೆ ಈ ಒಂದು ಕ್ಯೂಬಾಯ್ಡ್ ಬಾಕ್ಸ್ನ ಒಂದು ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ ಐದು ನೂರ ಎಂಬತ್ತು ಚದರ ಸೆಂಟಿಮೀಟರ್ಗಳಾಗಿದೆ ಈ ಏರಿಯಾ ಆಫ್ ಎ ಕ್ಯೂಬಾಯ್ಡ್ ಬಾಕ್ಸ್ ಇಸ್ ಈಕ್ವಲ್ ಟು ಐದು ನೂರ ಎಂಬತ್ತು ಚದರ ಸೆಂಟಿಮೀಟರ್